ದೇಶದ ಅಭಿದ್ದೆಗೆ ಹೋಗಬೇಕಾದ್ರೆ ದೇವರ ಇಳಿದು ಹೋಗಿ ಅವನ ಎತ್ತಿ ಹೊರಗಡೆ ಕರ್ಕೊಂಡು ಬಂದರು ಉರಿಯುವ ಬೆಂಕಿ ಕೂಡ ಆ ಮಕ್ಕಳನ್ನ ತಾಕಕ್ಕೆ ಆಗಿಲ್ಲ ಆ ಬೆಂಕಿಯ ಶಾಖ ಕೂಡ ದೇವರ ಮಕ್ಕಳನ್ನ ಮಟ್ಟಾಗೆ ತಲೆ ಕೂದಲು ಕೂಡ ಸುಡಲಿಲ್ಲ ಅಂತ ವಾಕ್ಯ ಬರೆದಿದೆ ಯಾಕೆಂದ್ರೆ ತಗ್ಗಿಸುವ ಅಗ್ನಿಯಾಗಿ God is a consuming fire, my son. Whatever the man completes and put the fire, those fire cannot pinch you, my daughter, because your God is a consuming fire. ಲಗದಗಿಸುವ ಅಗ್ನಿಯಾಗಿದ್ದಾರೆ ದೇವರು ನಿನಗೆ ವಿರೋಧವಾಗಿ ಬರೋರಿಗೆ ದೇವರು ಹೇಳ್ತಾರೆ ಅವನ ತಾರು ಮಾರು ಮಾಡಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಪುನರುತ್ಥಾನ ಹೊಂದಿದ ಯೇಸುವಿನ ಆಶೀರ್ವಾದ ರಿಸರೆಕ್ಟೆಡ್ ಪವರ್ ಇವತ್ತು ನಿಮ್ಮ ಮನೆಯೊಳಗೆ ಬರುತ್ತೆ ದೇವರು ಹೇಳ್ತಾರೆ ಈ ವರ್ಷವೆಲ್ಲ ನನ್ನ ಪವರ್ ನಿಮ್ಮ ಮೇಲೆ ಇರುತ್ತೆ ಆಲ್ ದಿಸ್ ಇಯರ್ಸ್ ಆಲ್ ದ ಡೇಸ್ ಆಫ್ ಯುವರ್ ಲೈಫ್ ದೇವರ ಆಶೀರ್ವಾದ ನಿಮ್ಮ ಮನೆ ಮೇಲೆ ತುಂಬಿಕೊಂಡು ಆಶೀರ್ವಾದ ಬರುತ್ತೆ ಇವತ್ತು ನೀನು ನುಡಿಬೇಕು ಸಾಲ ಇನ್ನು ಇಲ್ಲ ನನ್ನ ಮನೆಯಲ್ಲಿ ಮರಣ ಇನ್ನು ಇಲ್ಲ ನನ್ನ ಮನೆಯಲ್ಲಿ ಒಂಟಿತನ ಇನ್ನು ಇಲ್ಲ ನನ್ನ ಮನೆಯಲ್ಲಿ ಆ ಭಯಗಳು ಇನ್ನು ಇಲ್ಲ ನನ್ನ ಮನೆಯೊಳಗೆ ನೀವೇ ಕೂತ್ರೆ ನಿಂತ್ರೆ ಭಯಪಡ್ತೀರಾ ಸಾಲದವನ ನೋಡ್ಕೊಂಡು ಏನು ಪ್ರಯೋಜನ ಸಾಲ ನೋಡಿ ನೀ ಭಯಪಡಬೇಡಿ ಸಾಲಗಾರ ನಿಮ್ಮ ನೀ ಭಯಪಡಬೇಡಿ ಕಟ್ಟಿ ಹಾಕಿ ಯೇಸು ನಾಮದಲ್ಲಿ ಸಾಲ ಕಟ್ಟುವಂತ ಎಲ್ಲ ಜನಗಳನ್ನ ಯೇಸು ನಾಮದಲ್ಲಿ ಕಟ್ಟಿ ಹಾಕ್ತಾನಂತ ನೀ ಕಟ್ಟಿ ಹಾಕಿ ನೋಡಿ ಸಾಲದವರು ತಾವಾಗೆ ಬಂದು ನಿಮಗೆ ಕರುಣೆ ತೋರಿಸ್ತಾರೆ ಯೇಸಪ್ಪ ಹೇಳ್ತಾರೆ ಇದರಲ್ಲಿ ಮಲ್ಕೊಂಡು ಇದರಲ್ಲಿ ವಾಕ್ಯದಲ್ಲಿ ತಲೀನಾಗಿ ಆರನೇ ಅಧ್ಯಾಯ ಜ್ಞಾನೋಕ್ತಿ ವಾಕ್ಯ 20 21 27 ಅಲ್ಲತೆ ನಾಲ್ಕನೇ ಅಧ್ಯಾಯ ವಾಕ್ಯ 20 21 ರಲ್ಲಿ ಕಂದ ನನ್ನ ಉಪದೇಶವನ್ನ ಮರೆಯಬೇಡ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ಅವುಗಳನ್ನು ನಿನ್ನ ಹೃದಯದ ಮಧ್ಯಭಾಗದಲ್ಲಿ ಇಡು ಅದು ನಿನ್ನ ಮಲಗುವಾಗ ನಿನ್ನನ್ನು ಕಾಯುತ್ತದೆ ನೀನು ಎದ್ದೇಳುವಾಗ ನಿನ್ನ ಜೊತೆ ಮಾತಾಡುತ್ತೆ ನೀನು ನಡೆಯುವಾಗ ಅದು ನಿನ್ನನ್ನು ನಡೆಸುತ್ತದೆ ದೇವರಿಗೆ ಸ್ತೋತ್ರವಾಗಲಿ ಇದೇಕೆಲ್ಲ ಇದೇ ಆರೋಗ್ಯ ಬೂಸ್ಟ್ ಇಸ್ ದಿ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ತಾರೆ ಟಿವಿಯಲ್ಲಿ ತಪ್ಪು ಅವರೇನೋ ಬಂದು ಕೇಳಿದ್ರೆ ನಾನು ಬೂಸ್ಟ್ನ ತೆಗೆ ಸ್ವಲ್ಪ ಚೆಕ್ ಮಾಡಿ ತೋರಿಸ್ತೇನೆ ಕೆಲವು ತೋರಿಸ್ತಾರೆ ನೋಡಿ ಸಾಬೂನುಗಳು ಕ್ರೀಮ್ಗಳೆಲ್ಲ ತೋರಿಸ್ತಾರೆ ಅಡ್ವರ್ಟೈಸ್ ಎಲ್ಲ ತೋರಿಸ್ತಾರಲ್ಲ ಎಲ್ಲ ಅಷ್ಟೇ ಅದೆಲ್ಲ ಅಲ್ಲಿಗಲ್ಲಿಗೆ ಇರುತ್ತೆ ಇದನ್ನ ಯಾರು ಅಡ್ವರ್ಟೈಸ್ ಮಾಡಿದಾರಾ ಇಲ್ಲ ರೀ ಸ್ವಾದ ದೇವರ ಸ್ವತಃ ಕ್ವಾಲಿಟಿ ಇದು ಇದನ್ನ ಯಾರು ಆ್ಯಡ್ ಕೊಡಕ್ಕೆ ಆಗೋದಿಲ್ಲ ಇದು ಜೀವ ಇದರಲ್ಲಿ ಕೈಗೊಂಡು ನಡೆಯುವವರಿಗೆ ಆಶೀರ್ವಾದ ಇದರಲ್ಲಿ ಕೈಗೊಂಡು ನಡೆಯುವವರಿಗೆ ಸ್ವಾಭಿಮಾನ ಆಶೀರ್ವಾದ ಇದನ್ನು ಕೈಗೊಂಡು ನಡೆಯುವವರು ಡಿಪ್ಲೊಮ್ಯಾಟಿಕ್ ಆಗಿ ನಡೀತಾನೆ ಸತ್ತವನಾದ ಇದು ಯುಗ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ ಅಂತ ಹೇಳೋದೇನು ಅರ್ಥ ಅವರು ಬದುಕುವನಾಗಿದ್ದೇನೆ ಅಂದ್ರೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ಆರೋಗ್ಯದಲ್ಲಿ ಅವರ ಬದುಕು ಬರುತ್ತೆ ನಿನ್ನ ಆ ಸಾಲುಗಳಲ್ಲಿ ಅವರ ಜೀವ ಬರುತ್ತೆ ನಿನ್ನ ಮನೆತನಗಳಲ್ಲಿ ಅವರ ಜೀವ ಬರುತ್ತೆ ಅವರು ಸದಾ ಕಾಲ ನಿನ್ನ ಜೊತೆ ಇದ್ದು ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನ ವೃದ್ಧಿ ಮಾಡ್ತಾರೆ ಓನ್ಲಿ ಒನ್ ಕಂಡೀಷನ್ ಅವರ ವಾಕ್ಯದಲ್ಲಿ ಆನಂದ ಪಟ್ಟು ಅದನ್ನ ನೀನು ಧ್ಯಾನ ಮಾಡಬೇಕು ನಾವೇನ್ ಮಾಡ್ತೀವಿ ಒಂದು ವಾರ ಫುಲ್ ಗಂಡಂದೇ ಯೋಚನೆ ಮಾಡ್ತಿರ್ತೀವಿ ಹಾಗೆ ಯೋಚನೆ ಮಾಡಿ ಮಲಗ್ಬಿಡ್ತೀವಿ ಸೋಮವಾರ ಭಾನುವಾರ ಬಂದ್ಬಿಟ್ಟು ಬೆದೆ ನಮ್ಮ ಗಂಡ ಸರಿ ಇಲ್ಲ ಬೆದೆ ಬೆದೆ ನಮ್ಮ ಅತ್ತೆ ಸರಿ ಇಲ್ಲ ಬೆದೆ ಅವ್ರದೇ ಯೋಚನೆ ಬೆದೆ ನನಗೆ ನೀನು ಅವ್ರದೇ ಯೋಚನೆ ಮಾಡೋದ ದೇವ್ರು ಹೇಳಿದ್ರ ಅತ್ತೆದು ಮಾವನದು ಅಣ್ಣಂದು ಅತ್ತಿಗೆದು ಯೋಚನೆ ಯಾರ್ದು ಅಂತ ಹೇಳ್ತಾರೆ ದೇವರಾಜ್ಯಕ್ಕಾಗಿ ಆದರ ನೀತಿಗಾಗಿ ಯಾವಾಗಲೂ ಅದನ್ನೇ ಯೋಚನೆ ಮಾಡುವಂತ ಹೆಂಗೆ ಯೋಚನೆ ಮಾಡ್ಬೇಕಂತೆ ಅದನ್ನೇ ನಿನ್ನ ಬಂಗಾರದ ಹೃದಯದಲ್ಲಿ ಕೀಪ್ ದಮ್ ಇನ್ ದ ಮಿಡ್ಸ್ ಆಫ್ ಯೋರ್ ಹಾರ್ಟ್ ಕೀಪ್ ಆನ್ ಥಿಂಕ್ ಅಬೌಟ್ ದಮ್ ಪಾಂಡರ್ ದಮ್ ಮೆಡಿಟೇಟ್ ದಟ್ ಒನ್ ಡೇ ಅಂಡ್ ನೈಟ್ ಆ ಕನ್ಫೆಸ್ ದಟ್ ವರ್ಡ್ ಅಂಡ್ ಬಿಗನ್ ಟು ಸ್ಪೀಕ್ ದ ವರ್ಡ್ ಇನ್ ಅಥಾರಿಟಿ ಯಾರ್ಯಾರು ಆತನ ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟರು ಅಂದ್ರೆ ಇನ್ನು ನಿನ್ನ ಮೇಲೆ ಮರಣ ಅಧಿಕಾರ ಬರೋದಿಲ್ಲ ಸಾಲದ ಅಧಿಕಾರ ಬರೋದಿಲ್ಲ ನೋವಿನ ಅಧಿಕಾರ ಬರೋದಿಲ್ಲ ಭಯದ ಅಧಿಕಾರ ಬರೋದಿಲ್ಲ ಭಯ ನೀನು ತುಳಿತೀಯ ಸೋಲ್ಗಳ ನೀ ತಿಳಿಯಕ್ಕೆ ಆರಂಭ ಮಾಡ್ತೀಯ ಯಾಕಂದ್ರೆ ಶೇಷನಾದ ದೇವರು ನಿನ್ನೊಳಗೆ ಜೀವಿಸ್ತಾನೆ ಲೋಕದಲ್ಲಿ ಇರುವನಿಗಿಂತ ನನ್ನಲ್ಲಿ ಇರುವ ಆತನು ಹೆಚ್ಚಿನವನಾಗಿದ್ದಾನೆ ಗ್ರೇಟರ್ ಇಸ್ ಹೀ ದಟ್ ಇಸ್ ಇನ್ ಯು ದನ್ ಹೀ ದಟ್ ಇಸ್ ಇನ್ ದ ವರ್ಲ್ಡ್ ದೇವರಿಗೆ ಸ್ತೋತ್ರವಾಗಲಿ ನಿನ್ನಲ್ಲಿ ಇರುವ ಹೆಚ್ಚಿನವನಂತ ಅಶ್ವತ್ಥನವರೇ ನೀವು ಯಾವಾಗ ನುಡಿಯಕ್ಕೆ ಆರಂಭ ಮಾಡ್ತೀರಾ ನಿಮ್ಮ ಮನೆಗೆ ನೀವು ಡಿಸಿ ಆಗ್ತೀರಾ ನಿಮ್ಮ ಮನೆಗೆ ನೀವು ಅಧಿಕಾರಿ ಆಗ್ತೀರಾ ನಿಮ್ಮ ಮನೆಯೊಳಗೆ ನಿಮ್ಮ ಬ್ಲೆಸ್ಸಿಂಗ್ ಎಲ್ಲಾ ದೇವ್ರಿಗೆ ಬಿಟ್ಟಿದ್ದೀನಿ ಬೇಡ ಬಿಡಬೇಡ ಎಲ್ಲ ದೇವ್ರಿಗೆ ಬಿಡಬೇಡ ನೀನು ನಿನಗೆ ಏನೆಲ್ಲ ಕೊಟ್ಟವರೆ ಅದನ್ನು ಗಟ್ಟಿಗೆ ಹಿಡ್ಕೋ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಪುನರುತ್ಥಾನ ಹೊಂದಿದ ಯೇಸುವಿನ ಆಶೀರ್ವಾದ ರಿಸರೆಕ್ಟೆಡ್ ಪವರ್ ಇವತ್ತು ನಿಮ್ಮ ಮನೆಯೊಳಗೆ ಬರುತ್ತೆ ದೇವ್ರು ಹೇಳ್ತಾರೆ ಈ ವರ್ಷವೆಲ್ಲ ನನ್ನ ಪವರ್ ನಿಮ್ಮ ಮೇಲೆ ಇರುತ್ತೆ ಆಲ್ ದಿಸ್ ಇಯರ್ಸ್ ಆಲ್ ದ ಡೇಸ್ ಆಫ್ ಯುವರ್ ಲೈಫ್ ದೇವರ ಆಶೀರ್ವಾದ ನಿಮ್ಮ ಮನೆ ಮೇಲೆ ತುಂಬಿಕೊಂಡು ಆಶೀರ್ವಾದ ಬರುತ್ತೆ ಇವತ್ತು ನೀನು ನುಡಿಬೇಕು ಸಾಲ ಇನ್ನು ಇಲ್ಲ ನನ್ನ ಮನೆಯಲ್ಲಿ ಮರಣ ಇನ್ನು ಇಲ್ಲ ನನ್ನ ಮನೆಯಲ್ಲಿ ಒಂಟಿತನ ಇನ್ನು ಇಲ್ಲ ನನ್ನ ಮನೆಯಲ್ಲಿ ಆ ಭಯಗಳು ಇನ್ನು ಇಲ್ಲ ನನ್ನ ಮನೆಯೊಳಗೆ ನೀವೇ ಕೂತ್ರೆ ನಿಂತ್ರೆ ಭಯಪಡ್ತೀರಾ ಸಾಲದವನ್ನ ನೋಡ್ಕೊಂಡು ಏನು ಪ್ರಯೋಜನ ಸಾಲ ನೋಡಿ ನೀ ಭಯಪಡಬೇಡಿ ಸಾಲಗಾರ ನಿಮ್ಮ ನೀವು ಭಯಪಡಬೇಡಿ
ಕಟ್ಟಿಹಾಕಿ ಯೇಸು ನಾಮದಲ್ಲಿ ಸಾಲ ಕಟ್ಟುವಂತ ಎಲ್ಲಾ ಜನಗಳನ್ನ ಯೇಸು ನಾಮದಲ್ಲಿ ಕಟ್ಟಿಹಾಕ್ತಾನೆ ಅಂತ ನೀ ಕಟ್ಟಿಹಾಕಿ ನೋಡಿ ಸಾಲದವರು ತಾವಾಗಿ ಬಂದು ನಿಮಗೆ ಕರುಣೆ ತೋರಿಸ್ತಾರೆ ಹಣ ಕೊಡಬೇಕಾದ್ರೆ ಪ್ರೇಮ ಮಾಡಿ ದೇವರೇ ಹಣ ಬಂದಿದೆ 20000 ರೂಪಾಯಿ ಇದನ್ನ ಆಶೀರ್ವಾದ ಮಾಡಪ್ಪ ಇದನ್ನ ವೃದ್ಧಿ ಮಾಡು ಅಂತ ಹೇಳಿ ಮೊದಲು 20000 ದಲ್ಲಿ 2000 ತೆಗೆದು ಟೈತ್ ಆಫರಿಂಗ್ ನ ಸೆಪರೇಟ್ ಆಗಿ ಇಟ್ಬಿಟ್ಟು 18000 ನೀ ಮನೆಗೆ ಜವಾಬ್ದಾರಿ ನಡೆಸ ನೋಡಿ ದೇವರು 18000 ಪಕ್ಕದಲ್ಲಿ ಇನ್ನೊಂದು ಸೊನ್ನೆ ಹಾಕ್ತಾರೆ ಆಮೆನ್ ಹಲ್ಲೆಲೂಯಾ 180000 ಆಗುತ್ತೆ ಪ್ರೈಸ್ ದಿ ಲಾರ್ಡ್ ದೇವರು ಆಕಳತೆ ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಅದು ಪರಲೋಕದಲ್ಲಿ ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅದು ಪರಲೋಕದಲ್ಲಿ ಪರಲೋಕದಲ್ಲಿ ಅದು ಕಟ್ಟಲ್ಪಡುತ್ತೆ ಆಗ ಬಿಚ್ಚೋದು ಕಟ್ಟೋದು ಯಾರ್ ಕೈಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ ಯಾರ್ ಕೈಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ ಎಲ್ಲ ನಮ್ಮ ಅತ್ತೆ ಕೈಯಲ್ಲಿ ಕೊಟ್ಟಿದ್ದಾರೆ ಬ್ರದರ್ ಅವರೇ ನೋಡ್ಕೊಳ್ತಾರೆ ಬ್ರದರ್ ತುಂಬಾ ಜನ ಅವರ ಅತ್ತೆ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಬೀಗದ ಕೈ ತುಂಬಾ ಸೊಸೆದ್ರ ಕಣ್ಣುಗಳಲ್ಲಿ ಯಾವ ಅತ್ತೆದ ಕೀ ಮೇಲೆ ಇರುತ್ತೆ ಅತ್ತೆ ಕೀ ಅಲ್ಲಿ ಇದೆಯಾ ಇಟ್ರ 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 ನೋಡ್ತಿರ್ತಾರೆ ಯಾಕ ಅತ್ತೆ ಇಲ್ಲೇ ಹಾಕೊಂಡಿಡ್ದು ಓಡಾಡ್ತಿರ್ತಾರೆ ಇಲ್ಲೇ ಎಲ್ಲೋದ್ರೂ ಇಲ್ಲೇ ಓಡಾಡ್ತಿರ್ತಾರೆ ಸೊಸೆ ಹಂಗೆ ನೋಡ್ತಿರ್ತಾಳೆ ಎಲ್ಲಿ ಹೋಗ್ತಾರೆ ಅತ್ತೆ ಅಲ್ಲಿ ಹೋಗ್ತಾರೆ ಸ್ನಾನಕ್ಕೆ ಹೋದಾಗ ಇಲ್ಲೇ ಇಡ್ತಾರ ನೋಡ್ತಾರೆ ಯಾಕೆ ಅದು ಹೇಗಾದ್ರೂ ಮಾಡಿ ಒಳಗೆ ನೆಕ್ಲೆಸ್ ಇದೆ ನೋಡಿ ತೆಗೆದು ಬಿಡೋಣ ನಿಮ್ಮ ಅತ್ತೆ ಮೇಲೆ ಕೀ ಕಣ್ಣು ಕಣ್ಣು ಹಾಕ್ಬೇಡ ಏಸಪ್ಪ ಮೇಲೆ ಕಣ್ಣು ಹಾಕು ಅವ್ರು ನಿನ್ನ ಕೈಯಲ್ಲಿ ಬೀಗ ಕೊಟ್ಟಿದ್ದಾರೆ ಅವ್ರು ಬೀಗ ಕೊಟ್ಟಿದ್ದಾರೆ ಅವ್ರು ಬ್ಲೆಸ್ ಮಾಡಿ ನಿನ್ನ ಆಶೀರ್ವಾದ ಮಾಡ್ತಾರೆ ಸೊ ಅದೇ ಹೇಳ್ತಾರೆ ಅವ್ರು ನಮಗೋಸ್ಕರ ಆಶೀರ್ವಾದ ಇಟ್ಟಿದ್ದಾರೆ ಅಭಿವೃದ್ಧಿ ಇಟ್ಟಿದ್ದಾರೆ ಬಿಡುಗಡೆಯನ್ನು ಇಟ್ಟಿದ್ದಾರೆ ಮನೆಗೆ ಹೋಗ್ಬೇಕನ್ನ ಹೇಳ್ತೀನಿ ಹೆಂಗ್ ಹೋಗ್ತೀರಾ ಏನಿಲ್ಲ ಬ್ರದರ್ ಅನ್ಬೇಡಿ ಇವತ್ತಿನ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಸೆಲಿಟ್ ಹೊಡೆದು ಹೋಗಿ ದೇವ್ರಿಗೆ ದೇವ್ರಿಗೆ ಸ್ತೋತ್ರವಾಗಲಿ ನಮ್ಮದೇ ಮಿಲಿಟರಿ ಆಫೀಸರ್ ಬಂದಿದ್ದಾರೆ ನೋಡಿ ಆರ್ಮಿ ಆಫೀಸರ್ ಕೇಳಿ ಅವ್ರನ್ನ ಅವ್ನು ಸೆಲಿಟ್ ಕೊಡಿ ಅಂತ ಕೇಳಿ ಹೆಂಗ್ ಕೊಡ್ತಾನೆ ಕೊಡಿಬೋದು ಅವ್ನು ಸೆಲಿಟ್ ಎದ್ದಿಂತ ನಮ್ಮ ನೇಷನ್ ಒಂದು ಸೆಲಿಟ್ ಕೊಡಿ ಆರ್ಮಿ ಆಫೀಸರ್ ನಮ್ಮ ಮದ್ಯದಲ್ಲಿ ಬಂದಿದ್ದಾರೆ ಹೈದರಾಬಾದ್ ಇಂದ ಒಂದ್ ಕಾಲದಲ್ಲಿ ನಾನು ಆ ಪೋಸ್ಟ್ಗೆ ಹೋಗ್ಬೇಕಾಯ್ತು ಕಿತ್ಕೊಂಡ್ಬಿಟ್ಟಿದ್ದಾರೆ ಐ ಲವ್ ಟು ಸರ್ವ್ ದ ನೇಷನ್ ಆಫ್ ಇಂಡಿಯಾ ಕ್ಯಾಪ್ಟನ್ ಆಗಬೇಕು ಮೇಜರ್ ಆಗಬೇಕು ದಫೇದಾರ್ ಆಗಬೇಕು ಅದಲ್ಲಿ ಸುಬೇದಾರ್ ಆಗಬೇಕು ಕರ್ನಲ್ ಆಗಬೇಕು ಅಂತ ಏನೆಲ್ಲ ಕನಸುಗಳು ಕಂಡವನ್ನ ದೇವ್ರು ತಗೊಂಬಂದಿಲ್ಲಿ ಬಿಸಾಕ್ಬಿಟ್ರು ಬಿಸಾಕಿಲ್ಲಪ್ಪ ಅಲಂಕಾರ ಮಾಡ್ಬಿಟ್ರು ಅಲಂಕಾರ ಮಾಡಿ ಇಲ್ಲಿ ಎಲ್ಲ ನಾನೇ ಕರ್ನಲ್ಲು ನಾನೇ ಮೇಜರು ನಾನೇ ಜಮೇದಾರ್ ಎಲ್ಲ ನಾನೇ ಆಗಿ ಎಲ್ಲ ಅದ್ರಲ್ಲಿ ಮಿಲಿಟರಿ ರೂಲ್ ತಂದ್ಬಿಟ್ಟಿದ್ದೀನಿ ಬೈಬಲ್ ಸೇಸ್ ಎಂಡ್ಯೂರ್ ಅನ್ ಆರ್ಡ್ಶಿಪ್ ಆಸ್ ಎ ಗುಡ್ ಸೋಲ್ಜರ್ ಆಫ್ ಜೀಸಸ್ ಕ್ರೈಸ್ತ ಬೈಬಲ್ ಸೇಸ್ ವಿ ಆರ್ ದ ಸಿಟಿಸನ್ಸ್ ಆಫ್ ಕ್ರೈಸ್ಟ್ ಜೀಸಸ್ ವಿ ಆರ್ ದ ಸೋಲ್ಜರ್ ಆಫ್ ಕ್ರೈಸ್ತ ಕ್ರೈಸ್ಟ್ ಈಸ್ ಅವರ್ ಕ್ಯಾಪ್ಟನ್ ಅಂತ ಹೇಳುತ್ತೆ ಆಗ ನಾನು ಇವಾಗ ಹೇಳಿದ್ರೆ ಇವರೇ ನನಗೆ ಕೆಲಸ ಕೊಡಲಿಲ್ಲ ಇವಾಗ ಈ ಪೋಸ್ಟ್ ಕೊಟ್ಬಿಟ್ಟು ಇವ್ರು ಹೇಳ್ತಾರೆ ನಿನ್ಗೆ ಯಾಕೆ ಗೊತ್ತಾ ಕೆಲಸ ಕೊಟ್ಟಿಲ್ಲ ಅಲ್ಲಿ ಕೊಟ್ಟಿದ್ರೆ ನಿಮಗೆ ರಿಟೈರ್ಮೆಂಟ್ ಕೊಟ್ಟಿರೋ ಇಲ್ಲಿ ರಿಟೈರ್ಮೆಂಟ್ ಇಲ್ಲ ಮಗನೇ ನಿಮಗೆ ಆ ಗನ್ನಿಗೆ ಬೇರೆ ಬುಲೆಟಲ್ಲಿ ಕೆಲವೇ ಬುಲೆಟ್ಸ್ಗಳು ಮಾತ್ರ ಇವತ್ತು ನಿನ್ನ ಬಾಯಿಂದ ಬುಲೆಟ್ಸ್ ಕೊಡ್ತಾ ಇದ್ದೇನೆ ಕರ್ನಾಟಕದ ಎಲ್ಲ ಮನೆಗಳಿಗೆ ಹೋಗಿ ಬುಲೆಟ್ ಪಂಚ್ ಆಗಿ ಬರ್ತಾ ಇದೆ ರಿವರ್ಸ್ ಆಗಿ ಬರ್ತಾ ಇದೆ ಪಿಯರ್ಸ್ ಆಗಿ ಬರ್ತಾ ಇದೆ ಏಮ್ ಆಗಿ ಬರ್ತಾ ಇದೆ ದೇವರಿಗೆ ಮಹಿಮೆಂಟ್ ಆಗಲಿ ಅದೇ ರೀ ಬ್ಲೆಸ್ಸಿಂಗು ಆ ಬ್ಲೆಸ್ಸಿಂಗು ನೀವು ಕಟ್ಟಿದ ಮೇಲೆ ಮತ್ತೆ ಯಾರು ಬಿಚ್ಚಕ್ಕಾಗಲ್ಲ ಹಲೋ ನಿಮ್ಮ ಹೆಂಡತಿಗೆ ಕಟ್ಟಿದ್ದೀರಲ್ಲ 3 ಗಂಟು ಹಲೋ ಯಾನ ಬಿಚ್ಚಕ್ಕಾಯ್ತಾ ಇದಾರ ಇನ್ನು ಮಿಸ್ಸಸ್ಸು ಯಾಕೆ ನೀವು ಹಾಕಿದ್ದು ಪವರ್ಫುಲ್ ಗಂಟದು ಬಿಚ್ಚಕ್ಕಾಗಲ್ಲ ನೋ ಬಡಿ ಕ್ಯಾನ್ ಅಂಟೈಟ್ ಆ ಥರ 3 ಗಂಟೆ ಹಾಕಿ ಮಂಗಳಸೂತ್ರ ಕಟ್ಟಿದ್ದೀರ ಅರಕೆ ಮಾಡಿ ಕಟ್ಬಿಟ್ರಿ ಇವಾಗ ನೀವು ಎಲ್ಲೋದ್ರೂ ಗೋ ಮುಸೋ ಗೋ 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 ಅಂತಲೇ ಬರ್ತಾ ಇದ್ದಾರೆ ಅವರು ನವರೋ ಕೈಗಲ್ಲೋ ತುಮಿ ಗಂಡ ಎಷ್ಟು ದೂರ ಹೋದ್ರೆ ಇವರಿಂದ ಹೋಗ್ತಾನೆ ಇರ್ತಾರೆ ಹೇ ಬರಬೇಡ ಇಲ್ಲ ಬರ್ತೀನಿ ಬರಬೇಡ ಇಲ್ಲ ಬರ್ತೀನಿ ಗಂಡ ಸತ್ತು ಹೋದ ಮೇಲೂ ಕೂಡ ಗಂಡ ಇಲ್ಲಿ ಫೋಟೋಲಿ ಬಂದರೂ ಕೂಡ ಇವ್ರು ಅಲ್ಲಿ ಕೂತ್ಕೊಂಡು ಅಳ್ತಾಯಿರ್ತಾರೆ ಅಲ್ಲೇ ಹೇಳ್ತಿರ್ತಾರೆ ಯಾಕಂದರೆ ಅವನು ಹಾಕಿದ ಗಂಟು ಅಷ್ಟು ಪವರ್ಫುಲ್ ಆಗಿದೆ ಆ ಮಂಗಳಸೂತ್ರನೇ ಇಷ್ಟು ಪವರ್ಫುಲ್ ಆಗಿ ಹಾಕಿರೋದು ಅದೇ ಸಿಸ್ಟರ್ಗೆ ಅಲ್ಲ ಬ್ರದರ್ಗೋ ಇಲ್ಲ ಯಾರಿಗೋ ನೀವು ದೇವರಲ್ಲಿ ಹಾಕಿದ್ದೀರಲ್ಲ ಗಂಟು ಬಾಯಲ್ಲಿ ಹಾಕಿ ಹಾಕ್ತಿರಲ್ಲ ಯೇಸು ನಾಮದಲ್ಲಿ ಭೂಮಿಯಲ್ಲಿ ಏನೇನು ಬಿಚ್ಚುತ್ತೀರಾ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಯಾವುದು ಕಟ್ಟುತ್ತೀರಾ ಅದು ಪರಲೋಕದಲ್ಲಿ ಕಟ್ಟಲ್ಪಡ ಯಾರು ಬೇಕು ಬಿಚ್ಚಕ್ಕಾಗಲ್ಲ ರೀ ಯಾರು ಬಿಚ್ಚಕ್ಕಾಗಲ್ಲ ಶದ್ರಾಕ್ ಮೇಶದ ಅಭಿದ್ಯಗೆ ಹೋಗ್ಬೇಕಾದ್ರೆ ದೇವರ ಇಳಿದು ಹೋಗಿ ಅವನ ಎತ್ತಿ ಹೊರಗಡೆ ಕರ್ಕೊಂಡ್ಬಂದ್ರು ಉರಿಯುವ ಬೆಂಕಿ ಕೂಡ ಆ ಮಕ್ಕಳ ತಾಕಕ್ಕೆ ಆಗಿಲ್ಲ ಆ ಬೆಂಕಿಯ ಶಾಖ ಕೂಡ ದೇವರ ಮಕ್ಕಳ ಮಟ್ಟಾಗೆ ತಲೆ ಕೂದಲು ಕೂಡ ಸುಡಲಿಲ್ಲ ಅಂತ ವಾಕ್ಯ ಯಾಕೆಂದ್ರೆ ತಗ್ಗಿಸುವ ಅಗ್ನಿಯಾಗಿ ಗಾಡ್ ಇಸ್ ಎ ಕನ್ಸ್ಯೂಮಿಂಗ್ ಫೈರ್ ಮೈ ಸನ್ ವಾಟ್ ಎವರ್ ದ ಮ್ಯಾನ್ ಕಂಪ್ಲೀಟ್ ಅಂಡ್ ಫುಟ್ ಆಫ್ ಫೈರ್ ದೋಸ್ ಫೈರ್ ಕೆನಾಟ್ ಪಿಂಚ್ ಯು ಮೈ ಡಾಟರ್ ಬಿಕಾಸ್ ಯುವರ್ ಗಾಡ್ ಇಸ್ ಎ ಕನ್ಸ್ಯೂಮಿಂಗ್ ಫೈರ್ ತಗ ತಗ್ಗಿಸುವ ಅಗ್ನಿಯಾಗಿದ್ದಾರೆ ದೇವರು ನಿನಗೆ ವಿರೋಧವಾಗಿ ಬರೋರಿಗೆ ದೇವ್ರು ಹೇಳ್ತಾರೆ ಅವನ ತಾರು ಮಾರು ಮಾಡಿ ಬಿಟ್ಬಿಡ್ತೀನಿ ಅಂತ ಹೇಳಿ